ಜನರಿಗೆ ಶಿಕ್ಷಣ ಕೊಡಿಸುವುದರ ಜೊತೆಗೆ ಕಲೆ ಸಾಹಿತ್ಯ ನಾಡಿನ ಸಂಸ್ಕೃತಿಯನ್ನು ಪರಿಚಯಿಸುವ ಅಗತ್ಯವಿದೆ ಎಂದು ಉಪನ್ಯಾಸಕರಾದ ಗದ್ದೆಪ್ಪ ಗುಂಡಸಾಗರ್ ಅವರು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಚಿತ್ರನಾಳ ಗ್ರಾಮದಲ್ಲಿ ಬೋಧಿಸತ್ವ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅವರು ಬೋಧಿಸತ್ವ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಸಂಸ್ಥೆ ಹೊಸ ತಲೆಮಾರಿನ ವಿದ್ಯಾರ್ಥಿ ಯುವ ಜನರಿಗೆ ಜನಪದ ಕಲೆ ಸಾಂಸ್ಕೃತಿಕ ಹಿರಿಮೆಯನ್ನು ಪರಿಚಯಿಸುವ ಕೆಲಸ ಮಾಡುತ್ತಿದೆ. ಗ್ರಾಮೀಣ ಸೊಗಡು ಜೀವಂತಿಕೆ ಕಂಡುಕೊಂಡಾಗ ಮಾತ್ರ ಸಾಂಸ್ಕೃತಿಕ ಪರಂಪರೆ ಉಳಿಯಲು ಸಾಧ್ಯ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ಸಮಾರಂಭದಲ್ಲಿ ಪಿಯು ಉಪನ್ಯಾಸಕರಾಗಿ ಆಯ್ಕೆಯಾದ ಗದ್ದೆಪ್ಪ ಗುಂಡಸಾಗರ್ ಭಾರತೀಯ ಸೇನೆಯಲ್ಲಿ ಸೈನಿಕರಾಗಿ ನೇಮಕಗೊಂಡಿರುವ ಯಮನೂರು ಹಿರೇಮನಿ ಅವರಿಗೆ ಬೋಧಿಸತ್ವ 2020 ಪ್ರಶಸ್ತಿ ಪ್ರದಾನ ಹಾಗೂ ಮಾಜಿ ಸೈನಿಕ ವೀರೇಶ್ ಅಡವಿ ಭಾವಿ ಅವರಿಗೆ ಗೌರವ ಸನ್ಮಾನ ಮಾಡಿದರು. ಜಿ ಕನ್ನಡ ಸರಿಗಮ ಖ್ಯಾತಿಯ ಮೋನಮ್ಮ ಸೋಮನ್ ಮರಡಿ, ಗಾಯಕ ರವಿ ರಾಯಚೂನೂರು, ಮಂಜು ಬೇವಿನಹಾಳ ಕನ್ನಡ ಸುಮಧುರ ಗೀತೆಗಳ ಗಾಯನ ಮಾಡಿದರು. ಜಿಲ್ಲೆಯ ಮಿಮಿಕ್ರಿ ಪ್ರತಿಭೆ ಮಲ್ಲು ಬಾಗೂರು ಸಿನಿಮಾ ನಟರು ರಾಜಕಾರಣಿಗಳ ಧ್ವನಿ ಅನುಕರಣೆ ಮಾಡಿ ಪ್ರೇಕ್ಷಕರನ್ನು ರಂಜಿಸಿದರು. ಈ ಸಂದರ್ಭದಲ್ಲಿ ರವಿ ನಗನೂರು, ಹುಲ್ಲೇಶ್ ವಾಲಿಕರ್, ಗದ್ದೆಪ್ಪ ಬಡಿಗೇರ್, ವೀರೇಶ್ ಹಳವರ್, ಮಲ್ಲು ನಾಯಕ್, ಪ್ರಕಾಶ್ ಅಂಗಡಿ, ಪರಶುರಾಮ್ ಉಪ್ಪಾರ್, ಹೊನ್ನಪ್ಪ ನರಕಲ್ ದಿನ್ನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕುಂಬಾರ್, ಭಾರತ್ ವೈಭವ್ ನ್ಯೂಸ್, ಲಿಂಗಸ್ಕೂರು.